ನಮಸ್ಕಾರ, ಮುಖ್ಯಾಂಶಗಳು. ಏರೋ ಇಂಡಿಯಾ ಅಂತಾರಾಷ್ಟ್ರೀಯ ವೈಮಾನಿಕ ಪ್ರದರ್ಶನಕ್ಕೆ ಬೆಂಗಳೂರು ಸಜ್ಜು. ಹೊರದೇಶಗಳಿಂದ ಅತ್ಯಾಧುನಿಕ ರಕ್ಷಣಾ ಶಸ್ತ್ರಾಸ್ತ್ರ ಆಮದು ಮಾಡಿಕೊಳ್ಳಲು ಭಾರತ ಸಿದ್ಧ, ನಿರ್ಮಲಾ ಸೀತಾರಾಮನ್. ಕೇಂದ್ರ ಸರ್ಕಾರಿ ನೌಕರರಿಗೆ ಶೇಕಡ 3ರಷ್ಟು ತುಟ್ಟಿ ಭತ್ಯೆ ಹೆಚ್ಚಳ. ರಾಷ್ಟ್ರೀಯ ವಿದ್ಯುನ್ಮಾನ ನೀತಿ ಜಾರಿಗೆ ಕೇಂದ್ರ ಸಂಪುಟ ಅನುಮೋದನೆ, ಅರುಣ್ ಜೇಟ್ಲಿ. ದೇಶದ ಸಂಸ್ಕೃತಿ ವಿಶ್ವಕ್ಕೆ ಮಾದರಿ, ಉತ್ತಮ ನಡವಳಿಕೆಯಿಂದ ಸಮಾಜ ಕಟ್ಟುವ ಕಾಯಕ ಆಗಬೇಕಿದೆ, ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಹಾಗೂ ಲೋಕಸಭಾ ಚುನಾವಣೆ, ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಎಐಎಡಿಎಂಕೆ ನಡುವೆ ಮೈತ್ರಿ. ವಾರ್ತೆಗಳ ವಿವರ. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಾಳೆಯಿಂದ 5 ದಿನಗಳ ಕಾಲ ನಡೆಯುವ ಏರೋ ಇಂಡಿಯಾ 2019 12ನೇ ಆವೃತ್ತಿಯ ವೈಮಾನಿಕ ಪ್ರದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆ ಪೂರ್ಣಗೊಂಡಿದೆ ಎಂದು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಪ್ರದರ್ಶನ ಆರಂಭದ ಮುನ್ನಾ ದಿನವಾದ ಇಂದು 5 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮಗಳ ವಿವರ ನೀಡಿದ ಅವರು, ರಫೇಲ್ ಯುದ್ಧ ವಿಮಾನ, ಮೀರಜ್ 2000, ತೇಜಸ್, ಸುಖಾಯ್ ಸೇರಿದಂತೆ 63 ವಿಮಾನಗಳು ಬಾನಂಗಳದಲ್ಲಿ ಚಿತ್ತಾರ ಮೂಡಿಸಲಿವೆ ಎಂದರು. ರಕ್ಷಣಾ ವಿಷಯಕ್ಕೆ ಕುರಿತ ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿದ ನಿರ್ಮಲಾ ಸೀತಾರಾಮನ್, ಇತರೆ ದೇಶಗಳಿಂದ ಅತ್ಯಾಧುನಿಕ ರಕ್ಷಣಾ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಳ್ಳಲು ಭಾರತ ಸಿದ್ಧವಿದ್ದು ಈ ಕುರಿತು ಚರ್ಚೆ ನಡೆಯುತ್ತಿದೆ ಎಂದರು. ಪುಲ್ವಾಮಾ ಘಟನೆ ಕುರಿತು ಪ್ರತಿಕ್ರಿಯಿಸಿದ ಅವರು, ಈ ಬಗ್ಗೆ ತಳಹಂತದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ, ಇದರ ವಿರುದ್ಧ ಭಾರತ ಕೈಗೊಳ್ಳುವ ನಿಲುವುಗಳು ಕುರಿತು ಮಾಹಿತಿ ಬಹಿರಂಗಪಡಿಸಲು ಸಾಧ್ಯವಿಲ್ಲ, ಈ ಘಟನೆ ನಂತರ ಭಾರತೀಯ ಸೈನಿಕರ ಸ್ಥೈರ್ಯ ಕುಗ್ಗಿಲ್ಲ, ಸಮಯ ಬಂದಾಗ ಇದಕ್ಕೆ ದಿಟ್ಟ ಉತ್ತರ ನೀಡಲಾಗುವುದು ಎಂದರು. ಪುಲ್ವಾಮಾ ಘಟನೆ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಳಲು ಭಾರತೀಯ ಸೇನೆಗೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಣಯ ಕೈಗೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಸೂಚನೆ ನೀಡಿದ್ದಾರೆ ಎಂದರು. It will not be fair for me to talk about it at this moment. We'll garner all the information, and in that it is not just the central armed police force, army and all others are also getting their inputs. Once it comes, I can probably come back to you to say, look, we've learnt these things from this unfortunate incident, and therefore we'll try to prevent it by so and so, so and so. It'll be too soon for me to even speak up to say, look, we've got to know this, and therefore I'm going to prevent it in this way or that way. It'll be very, very careless of me to speak in those words. So I would only request you to allow us a bit more time to get a complete picture. I did say earlier that I'm not willing to join in a verbal debate at the moment on this. Well, even that has been explained by the Prime Minister, that the forces have been given all freedom to respond at a appropriate time as they find it fit. So that has already been said. As much as you quoted one part of what the Prime Minister had said, this was also mentioned by the Honorable Prime Minister. ರಕ್ಷಣಾ ಸಚಿವಾಲಯದ ಕಾರ್ಯದರ್ಶಿ ಡಾ ಅಜಯ್ ಕುಮಾರ್, 5 ದಿನಗಳ ಏರೋ ಇಂಡಿಯಾ ಪ್ರದರ್ಶನದ ವಿವಿಧ ವಿಷಯಗಳ ಕುರಿತು ನಡೆಯುವ ವಿಚಾರ ಸಂಕಿರಣ ಸೇರಿದಂತೆ ಇತರ ಕಾರ್ಯಕ್ರಮಗಳ ಮಾಹಿತಿ ನೀಡಿದರು. ಇನ್ ಹೋಟೆಲ್ ಲಲಿತ್ ಅಶೋಕ್ ದೇರ್ ಇಸ್ ಸ್ಟಾರ್ಟ್ಅಪ್ ಮಂಥನ್ ವಿಚ್ ಹ್ಯಾಸ್ ವೇರಿಯಸ್ ಇವೆಂಟ್ಸ್ ಆಸ್ ಪಾರ್ಟ್ ಆಫ್ ದಿ ಸ್ಟಾರ್ಟ್ಅಪ್ ಮಂಥನ್ ಇನ್ಕ್ಲೂಡಿಂಗ್ ಸಿಎನ್ಬಿಸಿ ಟೌನ್ ಹಾಲ್ ಪ್ಯಾನಲ್ ಡಿಸ್ಕಷನ್ ಅಂಡ್ ವಿನ್ನರ್ಸ್ ಆಫ್ ದ Startup Defense India Startup Challenge will be announced. On day 3, the Technology Day, Indian National Academy of Engineers is doing the Regional Transport Aircraft Knowledge Seminar, in which Shri Jayant Sinha, Honorable Minister of State for Civil Aviation, will be the chief guest, and we have speakers from MIT, Germany, Indonesia, UK, and several top Indian researchers in this field. ರಕ್ಷಣಾ ಖಾತೆ ರಾಜ್ಯ ಸಚಿವ ಡಾ ಸುಭಾಷ್ ಭಾಮ್ರೆ ಸೇರಿದಂತೆ ಭಾರತೀಯ ಸೇನೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆರಂಭದಲ್ಲಿ ಬೆಂಗಳೂರಿನಲ್ಲಿಂದು ಏರೋ ಇಂಡಿಯಾ ಪ್ರದರ್ಶನಕ್ಕೆ ತಾಲೀಮು ನಡೆಸುತ್ತಿದ್ದ 2 ಸೂರ್ಯಕಿರಣ್ ವಿಮಾನಗಳ ನಡುವೆ ಡಿಕ್ಕಿ ಸಂಭವಿಸಿ ಓರ್ವ ಅಧಿಕಾರಿ ಮೃತಪಟ್ಟ ಹಿನ್ನೆಲೆಯಲ್ಲಿ 1 ನಿಮಿಷ ಮೌನ ಆಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು.
Asia's biggest air show is back. Witness India's emerging capabilities in defense, aerospace and aviation. Dedicated to startups, the first ever drone Olympics, technology, women in aviation. Over 5 days of action on the ground and across the skies. Experience it all as India gears up to take off on the runway to a billion opportunities. Tango India 2019. ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಾಳೆಯಿಂದ 5 ದಿನಗಳ ಕಾಲ ಬಾನಂಗಳದಲ್ಲಿ ಲೋಹದ ಹಕ್ಕಿಗಳ ಕಲರವ ಕೇಳಿಬರಲಿವೆ. ಏರೋ ಇಂಡಿಯಾ 2019 12ನೇ ಆವೃತ್ತಿಯ ವೈಮಾನಿಕ ಪ್ರದರ್ಶನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಲ್ಲಿದೆ ಒಂದು ವರದಿ. ರಾಷ್ಟ ಅಂತಾರಾಷ್ಟೀಯ ಮಟ್ಟದಲ್ಲಿ ಗಮನ ಸೆಳೆಯುವ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ ಸಿಲಿಕಾನ್ ಸಿಟಿ ಬೆಂಗಳೂರಿನ ಯಲಹಂಕ ವಾಯುನೆಲೆಯಲ್ಲಿ ನಾಳೆ ಆರಂಭವಾಗಲಿದ್ದು, ಭಾರತೀಯ ವಾಯುಪಡೆ ಸಂಪೂರ್ಣ ಸಿದ್ಧತೆ ನಡೆಸಿದೆ. ದೇಶ ವಿದೇಶದ ಅತ್ಯಾಧುನಿಕ ಸಮರ ವಿಮಾನ ಹಾಗೂ ಸಾಗಣೆ ವಿಮಾನಗಳು ಅತ್ಯಾಕರ್ಷಕ ಪ್ರದರ್ಶನಕ್ಕೆ ಲಕ್ಷಾಂತರ ಪ್ರೇಕ್ಷಕರು ಸಾಕ್ಷಿಯಾಗಲಿದ್ದಾರೆ. ಈ ಬಾರಿ ವೈಮಾನಿಕ ಪ್ರದರ್ಶನದ ಪ್ರಮುಖ ಆಕರ್ಷಣೆ ರಫೇಲ್ ಯುದ್ಧ ವಿಮಾನ. ರಫೇಲ್ನ ಫ್ರೆಂಚ್ ಏರ್ಫೋರ್ಸ್ ಒನ್ ಸಿಂಗಲ್ ಸೀಟ್ ರಫೇಲ್ ಸಿ ಮತ್ತು 2-2 ಸೀಟ್ ರಫೇಲ್ ಬಿ 3 ಯುದ್ಧ ವಿಮಾನಗಳು ಪ್ರದರ್ಶನದಲ್ಲಿ ತನ್ನ ಶಕ್ತಿ ತೋರ್ಪಡಿಸಲಿದೆ. ಅಲ್ಲದೆ ಮೀರಜ್ 2000, ಸುಖೋಯ್, ಸೂರ್ಯಕಿರಣ್, ತೇಜಸ್ ಸಮರ ವಿಮಾನಗಳು ಹಾಗೂ ಸಾರಂಗ್ ಹೆಲಿಕಾಪ್ಟರ್ಗಳು ಬಾನಂಗಳದಲ್ಲಿ ತನ್ನ ಚಮತ್ಕಾರ ಪ್ರದರ್ಶಿಸಲಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಏರ್ ಶೋಗೆ ಚಾಲನೆ ದೊರೆಯಲಿದ್ದು, ನಂತರ ಫ್ಲೈಪಾಸ್ಟ್ ಮತ್ತು ಏರೋಬಾಟಿಕ್ ಪ್ರದರ್ಶನ ಆರಂಭವಾಗಲಿದೆ. ನಂತರ ಇಂಡಿಯನ್ ಪೆವಿಲಿಯನ್ ಮತ್ತು ಯುದ್ಧ ವಿಮಾನಗಳ ತಯಾರಿಕಾ ಉತ್ಪನ್ನಗಳು, ಏರೋಸ್ಪೇಸ್ನ ಬಿಡಿಭಾಗಗಳ ವಸ್ತು ಪ್ರದರ್ಶನಕ್ಕೂ ವಿದ್ಯುಕ್ತ ಚಾಲನೆ ಸಿಗಲಿದೆ. ಪ್ರದರ್ಶನದ 5 ದಿನ ವಿವಿಧ ದೇಶದ ಗಣ್ಯರು ಹಾಗೂ ವೈಮಾನಿಕ ಕ್ಷೇತ್ರದ ತಜ್ಞರಿಂದ ವಿಚಾರ ಸಂಕಿರಣ ನಡೆಯಲಿದೆ. ಪ್ರದರ್ಶನದಲ್ಲಿ ದೇಶ ವಿದೇಶದ ಏರೋಸ್ಪೇಸ್ ವಿಜ್ಞಾನಿಗಳು, ಗಣ್ಯರು, ವಿದ್ಯಾರ್ಥಿಗಳು ಪಾಲ್ಗೊಳ್ಳಲಿದ್ದಾರೆ. ವಾಯುನೆಲೆಯ ಸುತ್ತಮುತ್ತಲಿನ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಪ್ರದರ್ಶನ ವೀಕ್ಷಿಸಲು ಆರಂಭಿಕ 600 ರೂಪಾಯಿಗೂ ಮೇಲ್ಪಟ್ಟು ಪ್ರವೇಶ ದರ ನಿಗದಿಪಡಿಸಲಾಗಿದೆ. ಉದ್ಯಮಿಗಳು, ಸಾರ್ವಜನಿಕರಿಗೆ ಗೇಟ್ ನಂಬರ್ 5 ಮೂಲಕ ಪ್ರವೇಶ ಕಲ್ಪಿಸಲಾಗಿದ್ದು, ಸಾರ್ವಜನಿಕರಿಗೆ 23 ಮತ್ತು 24ರಂದು ಮಾತ್ರ ಪ್ರದರ್ಶನ ವೀಕ್ಷಿಸಲು ಅವಕಾಶ ನೀಡಲಾಗಿದೆ. ಒಟ್ಟಾರೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾರತ ತನ್ನ ವೈಮಾನಿಕ ಶಕ್ತಿ ಪ್ರದರ್ಶಿಸಲು ಸಜ್ಜಾಗಿದ್ದು, ಬೆಂಗಳೂರಿನ ಬಾನಂಗಳದಲ್ಲಿ ಮುಂದಿನ 5 ದಿನ ಲೋಹದ ಹಕ್ಕಿಗಳ ಚಿತ್ತಾರ ಮೂಡಿಬರಲಿದೆ. ವೈಮಾನಿಕ ಪ್ರದರ್ಶನಕ್ಕಾಗಿ ಯಲಹಂಕ ವಾಯುನೆಲೆಯಲ್ಲಿ ಪೂರ್ವಭಾವಿ ತಾಲೀಮು ನಡೆಸುತ್ತಿದ್ದ ವೇಳೆ ವಾಯುಪಡೆಯ 2 ಸೂರ್ಯಕಿರಣ್ ಹಾಕ್ ಜೆಟ್ ಯುದ್ಧ ವಿಮಾನಗಳು ಇಂದು ಬೆಳಗ್ಗೆ 11:50ರಲ್ಲಿ ಪರಸ್ಪರ ಡಿಕ್ಕಿಯಿಂದ ಅಪಘಾತಕ್ಕೀಡಾಗಿವೆ. ಘಟನೆಯಲ್ಲಿ ತಾಲೀಮು ನಡೆಸುತ್ತಿದ್ದ ಒಂದು ವಿಮಾನದಲ್ಲಿದ್ದ ವಿಂಗ್ ಕಮಾಂಡರ್ ಶ್ರೇಣಿಯ ಓರ್ವ ಅಧಿಕಾರಿ ಮೃತಪಟ್ಟಿದ್ದಾರೆ ಎಂದು ಯುಎನ್ಐ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಅಪಘಾತಕ್ಕೊಳಗಾದ ವಿಮಾನಗಳಿಂದ ಆತ್ಮರಕ್ಷಣೆಗಾಗಿ ಪ್ಯಾರಚೂಟ್ ಮೂಲಕ ಹೊರಜಿಗಿದಾಗ ಗಾಯಗೊಂಡ ವಿಂಗ್ ಕಮಾಂಡರ್ ಹಾಗೂ ಸ್ಕ್ವಾಡ್ರನ್ ಲೀಡರ್ ಇಬ್ಬರನ್ನು ಬೆಂಗಳೂರಿನಲ್ಲಿರುವ ಸೇನೆಯ ಕಮಾಂಡ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಬಗ್ಗೆ ತನಿಖೆಗೆ ರಕ್ಷಣಾ ಇಲಾಖೆ ಆದೇಶಿಸಿದೆ. ನಾಳಿನ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದಲ್ಲಿ ಸೂರ್ಯಕಿರಣ್ ವಿಮಾನಗಳು ಪಾಲ್ಗೊಳ್ಳುವುದಿಲ್ಲ ಎಂದು ಮೂಲಗಳು ಸ್ಪಷ್ಟಪಡಿಸಿವೆ. ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು ಮೂಲ ವೇತನದ ಶೇಕಡ 3ರಷ್ಟು ಹೆಚ್ಚಿಸಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿಂದು ನಡೆದ ಸಚಿವ ಸಂಪುಟದ ಬಳಿಕ ಅವರು ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರಸ್ತುತ ಶೇಕಡ 9ರಷ್ಟು ತುಟ್ಟಿ ಭತ್ಯೆ ಇದ್ದು, ಏರಿಕೆ ನಂತರ ಶೇಕಡ 12ರಷ್ಟು ಆಗಲಿದೆ. ಇದು ಇದೇ ಜನವರಿ 11ರಿಂದ ಪೂರ್ವಾನ್ವಯವಾಗಲಿದೆ ಎಂದು ಸ್ಪಷ್ಟಪಡಿಸಿದರು. 48.41 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಹಾಗೂ 62 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರು ಇದರ ಲಾಭ ಪಡೆಯಲಿದ್ದಾರೆ. ತುಟ್ಟಿಭತ್ಯೆ ಹೆಚ್ಚಳದಿಂದ ಕೇಂದ್ರ ಸರ್ಕಾರಕ್ಕೆ 9,168 ಕೋಟಿ ರೂಪಾಯಿ ಹೆಚ್ಚುವರಿ ಹೊರೆ ಬೀಳಲಿದೆ ಎಂದು ಅವರು ತಿಳಿಸಿದರು. ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಇಂಟರಿಮ್ ಬಾಡಿ ಮ್ಯಾನೇಜ್ಮೆಂಟ್ कॉन्स्टिट्यूट की गई थी जिसमें कोई विवाद नहीं था. तीसरा कंपनी लॉ सेकेंड अमेंडमेंट बिल था जिसमें कई पेनल्टीज
कंपाउंडेबल की गई और पावर एनसीएलटी से लेकर आरओसी को दिया गया। चौथा जो था जो बिल के रूप में लाया गया था, स्टैंडिंग कमेटी में गया, लोकसभा में पारित हुआ, जो अनरेगुलेटेड डिपॉजिट्स को लेकर था, क्योंकि राज्यों के अंदर अपने अपने कानून हैं, लेकिन कई ऐसी स्कीम्स होती हैं जो बाद में पोंजी स्कीम्स निकलती हैं, जो केवल राज्य की सीमा तक सीमित नहीं रहती, तो उसको रेगुलेट करने की दृष्टि से ये कानून था। इसकी स्टैंडिंग कमेटी की रिपोर्ट के अनुकूल ये बना था। जैसा मैंने कहा कि कम से कम तीन इसमें से ऐसे थे जो लगभग अविवादित थे, और ये सारे चारों के चारों लोकसभा, तो इसके संबंध में आज अध्यादेश जारी करने का निर्णय केंद्रीय मंत्रिपरिषद ने लिया। एक प्रमुख आइटम था सरकारी कर्मचारियों को लेकर, क्योंकि 1 जनवरी को हर साल डीएनएस अलाउंस इन्फ्लेशन के साथ लिंक्ड होता है, इंडस्ट्रियल वर्कर्स इन्फ्लेशन के साथ, तो उसका एक अग्रीड फॉर्मूला है जिसके हिसाब से हम लोग करते हैं। तो अभी तक 9% था जो सेवन पे कमीशन की सैलरी थी, उसके ऊपर 3% उस फॉर्मूला के हिसाब से और ऐड हो गया, और वो 9% से 12% कर दिया गया। ये 1 जनवरी 2019 से तुरंत लागू हो जाएगा। हाँ, इसमें जितने भी गवर्नमेंट एम्प्लॉयज हैं, पेंशनर्स हैं, वो सब बेनिफिशियरी होंगे, और इसका एक ट्रांसमिशन इफेक्ट होता है कई पब्लिक सेक्टर्स में, स्टेट गवर्नमेंट्स में, स्टेट पीएसयूज में, अन्य स्टैट्यूटरी बॉडीज में, तो इसका एक बहुत बड़ी कंस्टिट्यूएंसी है जिसके सेकेंड है। ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ನೂತನ ರಾಷ್ಟೀಯ ವಿದ್ಯುನ್ಮಾನ ನೀತಿ 2019ಕ್ಕೆ ಸಂಪುಟ ಅನುಮೋದನೆ ನೀಡಿದೆ. 2012-13ರ ವೇಳೆಯಲ್ಲಿ ಭಾರತದ ಜಾಗತಿಕ ವಿದ್ಯುನ್ಮಾನ ಉತ್ಪಾದನೆ ಪ್ರಮಾಣ ಶೇಕಡಾ 1.3ರಷ್ಟಿತ್ತು. ಈಗ ಅದು ಶೇಕಡಾ 3ಕ್ಕೆ ಹೆಚ್ಚಳಗೊಂಡಿದೆ. ಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬರುವ ಮೊದಲು ದೇಶದಲ್ಲಿ ಕೇವಲ 2 ಮೊಬೈಲ್ ಉತ್ಪಾದನಾ ಘಟಕಗಳಿದ್ದವು. ಈಗ 127 ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಮಾಹಿತಿ ನೀಡಿದರು. ತ್ರಿವಳಿ ತಲಾಖ್ ತಿದ್ದುಪಡಿ ಕಾನೂನು ಜಾರಿ ಸಂಬಂಧ ವಿಶೇಷಜ್ಞೆ ಸೇರಿ ಒಟ್ಟು 4 ಕಾನೂನು ತಿದ್ದುಪಡಿ ಜಾರಿಗೆ ತರಲು ಸಂಪುಟ ಒಪ್ಪಿಗೆ ಸೂಚಿಸಿದೆ ಎಂದು ಜೇಟ್ಲಿ ವಿವರಿಸಿದರು. ಪುಲ್ವಾಮಾ ಭಯೋತ್ಪಾದಕ ದಾಳಿ ಕುರಿತು ಮಾತನಾಡಿದ ಅವರು, ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಘಟನೆ ಖಂಡಿಸುವುದಾಗಲಿ ಮೇಲ್ನೋಟಕ್ಕೆ ವಿಷಾದ ವ್ಯಕ್ತಪಡಿಸುವುದಾಗಲಿ ಮಾಡಿಲ್ಲ ಎಂದು ತಿಳಿಸಿದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರೆಯುವುದು. Asia's biggest air show is back. Witness India's emerging capabilities in defense, aerospace and aviation. Dedicated to startups, the first ever drone Olympics, technology, women in aviation. Over 5 days of action on the ground and across the skies. Experience it all as India gears up to take off on the runway to a billion opportunities. Aero India 2019. ಮೈಸೂರಿನ ತಿರುಮಕೂಡಲು ನರಸೀಪುರದಲ್ಲಿ ನಡೆಯುತ್ತಿರುವ 11ನೇ ಐತಿಹಾಸಿಕ ಕುಂಭಮೇಳದ ಕಡೆಯ ದಿನದ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಉನ್ನತ ಶಿಕ್ಷಣ ಸಚಿವ ಜಿ.ಟಿ. ದೇವೇಗೌಡ, ಆದಿಚುಂಚನಗಿರಿ ಮಠದ ಡಾ. ನಿರ್ಮಲಾನಂದ ಸ್ವಾಮೀಜಿ ಉದ್ಘಾಟಿಸಿದರು. ನಂತರ ಎಚ್.ಡಿ. ಕುಮಾರಸ್ವಾಮಿ, ನಮ್ಮ ದೇಶದ ಸಂಸ್ಕೃತಿ ವಿಶ್ವಕ್ಕೆ ಮಾದರಿಯಾಗಿದೆ. ಉತ್ತಮ ನಡವಳಿಕೆ ಮೂಲಕ ನಾಡು ಸಮಾಜವನ್ನು ಕಟ್ಟಿ ಸಂಸ್ಕೃತಿ ಹಿರಿಮೆಯನ್ನು ಎತ್ತಿ ಹಿಡಿಯಲು ಸಂಕಲ್ಪ ಮಾಡೋಣ ಎಂದರು. ಇವತ್ತು ಈ ರೀತಿಯ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಇಲ್ಲಿ ಬರ್ತಕ್ಕಂತ ಲಕ್ಷಾಂತರ ಕುಟುಂಬದ ತಂದೆ ತಾಯಂದರು, ಲಕ್ಷಾಂತರ ಕುಟುಂಬದ ನನ್ನ ಸಹೋದರ ಸಹೋದರಿಯರು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನೋ ಒಂದು ನೆಮ್ಮದಿಯನ್ನು ಅರಸಿ ದೇವರಲ್ಲಿ ಪ್ರಾರ್ಥನೆ ಮಾಡಿ
ಮತ್ತೆ ನಿಮ್ಮ ದಿನನಿತ್ಯದ ಬದುಕಿನ ಜೊತೆ ತಮ್ಮ ಒಂದು ಸಂಬಂಧವನ್ನ ಮುಂದುವರಿಸಿಕೊಂಡು ಹೋಗ್ತಕ್ಕಂತ ನಮ್ಮ ನಡವಳಿಕೆಗಳೇನಿದೆ, ಈ ನಡವಳಿಕೆಗಳಲ್ಲಿ ಸಮಾಜದ ಒಂದು ಸುಖ ಶಾಂತಿ ನೆಮ್ಮದಿಯನ್ನ ನಾವು ಕಾಣಬೇಕು. ಈ ನಾಡನ್ನ ಈ ಸಮಾಜವನ್ನ ಕಟ್ಟತಕ್ಕಂಥದ್ರ ಮುಖಾಂತರ ನಮ್ಮ ಒಂದು ಸಂಸ್ಕೃತಿ ನಮ್ಮ ರಾಜ್ಯದ ಹಿರಿಮೆಯನ್ನ ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೀವು ಎಲ್ಲ ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಸಂಕಲ್ಪವನ್ನು ತಟ್ಟು ಮುಂದುವರಿಯೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜಿಟಿ ದೇವೇಗೌಡ. ಉತ್ತರ ಭಾರತದಲ್ಲಿ ಆರಂಭಗೊಂಡ ಕುಂಭಮೇಳವನ್ನು ದಕ್ಷಿಣ ಭಾರತದಲ್ಲೂ ನಡೆಸಬೇಕು ಎಂಬ ಉದ್ದೇಶದಿಂದ ಆಯೋಜಿಸಿದ್ದು ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಲಕ್ಷಾಂತರ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಾಘ ಪೂರ್ಣಿಮೆ ಅಂಗವಾಗಿ ಮಾಘ ಸ್ನಾನ ಮಾಡಿದರು. ಜಾಹೀರಾತು ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಎಚ್ಚರಿಕೆ: ಬಾಲ್ಯ ವಿವಾಹ ಕಾನೂನು ಶಿಕ್ಷಾರ್ಹ. ಕನಿಷ್ಠ 1 ವರ್ಷದಿಂದ ಗರಿಷ್ಠ 2 ವರ್ಷದವರೆಗೆ ಜೈಲು ಶಿಕ್ಷೆ ಹಾಗೂ 1 ಲಕ್ಷದವರೆಗೂ ದಂಡ ವಿಧಿಸಲಾಗುವುದು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿಂದು ಮಂಡ್ಯ ನಗರದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಜಿಲ್ಲೆಯ ವಿವಿಧ ಇಲಾಖೆಯ ಅಧಿಕಾರಿಗಳಿಂದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಮಾಹಿತಿ ಪಡೆದರು. ನಂತರ ಕುಮಾರಸ್ವಾಮಿ ಮೂಲಸೌಕರ್ಯ ಅಭಿವೃದ್ಧಿಗಾಗಿ ಲೋಕೋಪಯೋಗಿ ಇಲಾಖೆಗೆ 603 ಕೋಟಿ ರೂಪಾಯಿ, ಜಿಲ್ಲೆಯ ತಾಲೂಕುಗಳಲ್ಲಿ 10,000ಕ್ಕೂ ಹೆಚ್ಚು ಟಿಸಿ ಅಳವಡಿಸಲು ಬೆಸ್ಕಾಂಗೆ 212 ಕೋಟಿ ರೂಪಾಯಿ, ಕೆಪಿಟಿಸಿಎಲ್ಗೆ 181 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉಪಕೇಂದ್ರಗಳ ಸ್ಥಾಪನೆ ಹಾಗೂ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳನ್ನು ಮೇಲ್ದರ್ಜೆಗೇರಿಸಲು 30 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಸಭೆಯಲ್ಲಿ ಸಚಿವರಾದ ಸಿಎಸ್ ಪುಟ್ಟರಾಜು, ಡಿಸಿ ತಮ್ಮಣ್ಣ, ಜಿಟಿ ದೇವೇಗೌಡ, ಸಾರಾ ಮಹೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಬೆಂಗಳೂರಿನ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ವಸಾಹತು ಆವರಣದಲ್ಲಿ ಸ್ಥಾಪಿಸಲಾಗಿರುವ ಮಾಜಿ ರಾಷ್ಟಪತಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುತ್ಥಳಿಯನ್ನು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಅನಾವರಣಗೊಳಿಸಿದರು. ಬಳಿಕ ಅಬ್ದುಲ್ ಕಲಾಂ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಡಿಆರ್ಡಿಒ ಅಧ್ಯಕ್ಷ ಡಾ ಜಿ ಸತೀಶ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ನಿರ್ಮಲಾ ಸೀತಾರಾಮನ್ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದ ಅಬ್ದುಲ್ ಕಲಾಂ ಅವರ ಪುತ್ಥಳಿ ಅನಾವರಣಗೊಳಿಸುತ್ತಿರುವುದು ಹೆಮ್ಮೆಯ ವಿಷಯ. ಏರ್ ಶೋ ಸಂದರ್ಭದಲ್ಲಿಯೇ ಈ ಕಾರ್ಯ ನಡೆಯುತ್ತಿರುವುದು ಶ್ಲಾಘನೀಯ ಎಂದರು. ಸಾಮಾನ್ಯರ ವಿಜ್ಞಾನಿ ಎಂದೇ ಹೆಸರುವಾಸಿಯಾಗಿದ್ದ ಡಾ ಕಲಾಂ ಅವರ ಕೊಡುಗೆ ಹಾಗೂ ಕಾರ್ಯ ಸಾಧನೆ ಸ್ಮರಣೀಯವಾದುದು. ವಿಶೇಷವಾಗಿ ಶಾಲಾ ವಿದ್ಯಾರ್ಥಿಗಳ ಹೃದಯ ಗೆದ್ದಿದ್ದ ಅವರು ಯುವ ಪೀಳಿಗೆಗೆ ಪ್ರೇರಣಾದಾಯಕ ವ್ಯಕ್ತಿತ್ವ ಉಳ್ಳವರಾಗಿದ್ದರು. ಮಕ್ಕಳೊಂದಿಗೆ ಅವರು ಬೆರೆಯುತ್ತಿದ್ದ ರೀತಿ ವರ್ಣನಾತೀತ ಎಂದರು. ಮಾನವೀಯ ಮೌಲ್ಯಗಳನ್ನು ಹೊಂದಿದ್ದ ಕಲಾಂ ಅವರ ಸಮರ್ಪಣಾ ಭಾವ, ದೇಶಭಕ್ತಿ ಹಾಗೂ ಕಾರ್ಯಬದ್ಧತೆ ಇಂದಿನ ಪೀಳಿಗೆಗೆ ಶ್ರೇಷ್ಠ ಸಂದೇಶವಾಗಿದೆ ಎಂದರು. That a scientist, as much as a child, all were inspired by. That energy around Dr. Kalam, a very warm, affectionate, effusive energy, not very strong that it can put you off, but it was so affectionate an energy that even children felt comfortable in the company of a scientist. In which ISRO, and there's somebody from there. Rakshamantri is with us. ಬೆಂಗಳೂರಿನ ಬ್ರೈನ್ಸ್ ಹಾಸ್ಪಿಟಲ್ ಅಭಿವೃದ್ಧಿಪಡಿಸಿರುವ ಮೆದುಳು ಹಾಗೂ ನರರೋಗ ಸಂಬಂಧಿಸಿದ ಶಸ್ತ್ರಚಿಕಿತ್ಸೆ ನಡೆಸಲು ಅನುಕೂಲವಾಗುವ ಸ್ವದೇಶಿ ನಿರ್ಮಿತ
3D ಆರ್ ಸ್ಟೀರಿಯೋ ಟೆಕ್ನಿಕ್ ಉಪಕರಣವನ್ನು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ಲೋಕಾರ್ಪಣೆಗೊಳಿಸಿದರು. ಬಳಿಕ ಭಾರತ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯದ್ಭುತ ಸಾಧನೆ ಮೆರೆಯುತ್ತಿದ್ದು ವೈದ್ಯಕೀಯ ಉಪಕರಣಗಳ ಉತ್ಪಾದನಾ ಕೇಂದ್ರವಾಗಿದೆ. ಅತಿ ಕಡಿಮೆ ವೆಚ್ಚದಲ್ಲಿ ಪರಿಣಾಮಕಾರಿ ವೈದ್ಯಕೀಯ ಚಿಕಿತ್ಸೆ ನೀಡುವಲ್ಲಿ ಹೆಸರುವಾಸಿಯಾಗಿದೆ ಎಂದರು. ಮೆದುಳು ಮತ್ತಿತರ ಅವಯವಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ರೂಪಿಸುವಲ್ಲಿ ಸಹಕಾರಿಯಾಗುವ ಈ ಉಪಕರಣವು ಕಡಿಮೆ ವೆಚ್ಚದಲ್ಲಿ ಶಸ್ತ್ರಚಿಕಿತ್ಸೆ ಕೈಗೊಳ್ಳಲು ಅನುಕೂಲವಾಗಲಿದ್ದು ನರರೋಗ ವಿಜ್ಞಾನಕ್ಕೆ ಸಂಬಂಧಿಸಿದ ಹಲವು ಮಾರಕ ರೋಗಗಳ ನಿಯಂತ್ರಣಕ್ಕೆ ಈ ಉಪಕರಣ ಉಪಯುಕ್ತವಾಗಲಿದೆ. ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಬಹುಮುಖ್ಯ ಉಪಕ್ರಮ ಇದಾಗಿದೆ ಎಂದು ಶ್ಲಾಘಿಸಿದರು. ವೈದ್ಯಕೀಯ ಕ್ಷೇತ್ರದ ಬೆಳವಣಿಗೆಗೆ ದೂರದೃಷ್ಟಿ ಹೊಂದಿರುವ ಸಮಾಜದ ಮುಖ್ಯಸ್ಥರು ಶ್ರಮಿಸಬೇಕು. ಸ್ಥಳೀಯವಾಗಿ ಸಂಪನ್ಮೂಲ ಕ್ರೋಢೀಕರಿಸಿ ಅತ್ಯುತ್ತಮ ವೈದ್ಯಕೀಯ ಸೇವೆ ಸಲ್ಲಿಸುವಲ್ಲಿ ಸಾರ್ವಜನಿಕ ಸಹಭಾಗಿತ್ವ ಅತ್ಯಗತ್ಯ ಎಂದು ತಿಳಿಸಿದರು. ಬ್ರೈನ್ಸ್ ಆಸ್ಪತ್ರೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಎನ್ಕೆ ವೆಂಕಟರಮಣ ಮೆದುಳು ಹಾಗೂ ನರರೋಗ ಸಂಬಂಧಿತ ಕಾಯಿಲೆಗಳಿಗೆ ಕಡಿಮೆ ವೆಚ್ಚದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲು ಸ್ವದೇಶಿ ನಿರ್ಮಿತ ಈ ಉಪಕರಣ ಸಹಕಾರಿಯಾಗಲಿದೆ ಎಂದು ಉಪಕರಣದ ಮಾಹಿತಿ ನೀಡಿದರು. ಅದರ ಮುಖ್ಯ ಉದ್ದೇಶ ಏನೆಂದರೆ ನಮ್ಮ ಪೇಷೆಂಟ್ಸ್ಗೆ ಲೋ ಕಾಸ್ಟಲ್ಲಿ ಬ್ರೈನ್ ಸರ್ಜರಿ ಮಾಡಲಿಕ್ಕೆ, ಬ್ರೈನ್ ಕಂಡೀಷನ್ಸ್ಗೆ ಲೈಕ್ ಪಾರ್ಕಿನ್ಸನ್ಸ್ ಡಿಸೀಸ್, ಎಪಿಲೆಪ್ಸಿ, ಕ್ರಾನಿಕ್ ಪೇನ್, ಆಮೇಲೆ ಬ್ಲಡ್ ಕ್ಲಾಟ್ ಅಂಥವೆಲ್ಲ ಟ್ರೀಟ್ ಮಾಡಲಿಕ್ಕೆ ಸಾಧ್ಯತೆ ಆಗಲಿಕ್ಕೆ ಮಹಾ ಒಂದು ಅದ್ಭುತ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. Asia's biggest air show is back. Witness India's emerging capabilities in defense, aerospace and aviation. Dedicated to startups, the first ever drone Olympics, technology, women in aviation. Over 5 days of action on the ground and across the skies. Experience it all as India gears up to take off on the runway to a billion opportunities. Engo India 2019. ಮೈಸೂರಿನ ದೇವರಾಜ ಮಾರುಕಟ್ಟೆ ಲ್ಯಾನ್ಸ್ಡೌನ್ ಪಾರಂಪರಿಕ ಕಟ್ಟಡಗಳಿಗೆ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ, ಶಾಸಕ ಎಲ್ ನಾಗೇಂದ್ರ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಬಳಿಕ ಎಚ್ಡಿ ಕುಮಾರಸ್ವಾಮಿ, ಜನರ ಸುರಕ್ಷತೆಗೆ ಹೆಚ್ಚು ಒತ್ತು ನೀಡುತ್ತೇವೆ, ಹೀಗಾಗಿ ಪಾರಂಪರಿಕ ಕಟ್ಟಡಗಳನ್ನು ಉಳಿಸುವ ಜೊತೆಗೆ ಜನರ ಜೀವ ರಕ್ಷಣೆ ಮಾಡಲಾಗುವುದು ಎಂದರು. ರಾಜ್ಯದ ಎಲ್ಲ ಪಾರಂಪರಿಕ ಕಟ್ಟಡಗಳ ರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ. ಆಧುನಿಕ ತಂತ್ರಜ್ಞಾನ ಬಳಸಿ ಪಾರಂಪರಿಕ ಕಟ್ಟಡವನ್ನು ಸಂರಕ್ಷಿಸುವ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ. ಯಾವುದೇ ಕಟ್ಟಡವನ್ನು ತೆರವುಗೊಳಿಸುವ ನಿರ್ಧಾರ ಸರ್ಕಾರದ ಮುಂದಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಮುಂಬರುವ ಲೋಕಸಭಾ ಚುನಾವಣೆಗೆ ರಾಷ್ಟೀಯ ಪಕ್ಷಗಳೊಂದಿಗೆ ಸೀಟು ಹಂಚಿಕೆಗಾಗಿ ಬೇಡಲು ಮುಂದಾಗಿಲ್ಲ. ರಾಷ್ಟಕ್ಕೆ ಒಂದು ಸಂದೇಶ ರವಾನೆ ಆಗಬೇಕಾದರೆ ಮೈತ್ರಿ ಪಕ್ಷಗಳು ಒಮ್ಮತದ ನಿರ್ಧಾರಕ್ಕೆ ಬರಬೇಕಾಗಿದೆ ಎಂದರು. ಯಾರಿಗೂ ಸಮಸ್ಯೆ ಆಗದೆ ಇರತಕ್ಕಂತ ರೀತಿಯಲ್ಲಿ ಅದಕ್ಕೆ ಸರ್ಕಾರದಿಂದ ಎಲ್ಲರ ಒಂದು ಅಭಿಪ್ರಾಯಗಳನ್ನು ಪಡೆದು ತೀರ್ಮಾನ ಮಾಡಬೇಕು ಅಂತ ಇದ್ದೇನೆ. ಸದ್ಯದಲ್ಲೇ ಒಂದು ಸಭೆಯನ್ನು ಕರೀತಾ ಇದ್ದೇನೆ. 7, 5, 3 ವಿ ಆರ್ ನಾಟ್ ಬೆಗ್ಗರ್ಸ್, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇಲ್ಲಿ ಬೆಂಗಳೂರಿನಲ್ಲಿ ನಾಳೆ ಆರಂಭವಾಗಲಿರುವ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದ ಹಿನ್ನೆಲೆ ಅಮೆರಿಕ ರಾಯಭಾರಿ ಕೆನೆತ್ ಜಸ್ಟರ್ ಇಂದು ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಈ ಬಾರಿಯ ವೈಮಾನಿಕ ಪ್ರದರ್ಶನದಲ್ಲಿ ಅಮೆರಿಕ C-17, F-16, F-18 ಸೇರಿದಂತೆ 5 ವಿಮಾನಗಳು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅದ್ಭುತ ಪ್ರದರ್ಶನ ತೋರಲಿದೆ ಎಂದು ತಿಳಿಸಿದರು. ಎಲ್ಲಾ ಪೈಲಟ್ಗಳು ಉತ್ತಮ ತಾಲೀಮು ಪಡೆದಿದ್ದು ಅಮೆರಿಕ ಅತ್ಯಂತ ಪ್ರಬಲ ತಂಡವಾಗಲಿದೆ ಎಂದರು. ಇಂದು ತಾಲೀಮಿನ ವೇಳೆ ನಡೆದ ಅವಘಡಕ್ಕೆ ಜಸ್ಟರ್ ವಿಷಾದ ವ್ಯಕ್ತಪಡಿಸಿದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು.
Asia's biggest air show is back. Witness India's emerging capabilities in defense, aerospace and aviation. Dedicated to startups, the first ever drone Olympics, technology, women in aviation. Over 5 days of action on the ground and across the skies. Experience it all as India gears up to take off on the runway to a billion opportunities. Aero India 2019. ಮುಂಬರುವ ಲೋಕಸಭಾ ಚುನಾವಣೆಯ ಸ್ಪರ್ಧೆಗಾಗಿ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಮತ್ತು ಎಐಎಡಿಎಂಕೆ ನಡುವೆ ಮೈತ್ರಿ ಏರ್ಪಟ್ಟಿದೆ. ಈ ಕುರಿತು ಚೆನ್ನೈನಲ್ಲಿಂದು ವಿವರ ನೀಡಿದ ಕೇಂದ್ರ ರೈಲ್ವೆ ಸಚಿವ ಮತ್ತು ಬಿಜೆಪಿ ನಾಯಕ ಪಿಯೂಷ್ ಗೋಯಲ್, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟದಲ್ಲಿ ಎಐಎಡಿಎಂಕೆ ಸಹಭಾಗಿಯಾಗಿ ಚುನಾವಣೆ ಎದುರಿಸಲಿದೆ. ರಾಜ್ಯದಲ್ಲಿ ಪಕ್ಷದ ನಾಯಕರಾದ ಮುಖ್ಯಮಂತ್ರಿ ಇ ಪಳನಿಸ್ವಾಮಿ ಮತ್ತು ಒ ಪನ್ನೀರ್ಸೆಲ್ವಂ ಆಡಳಿತ ಮುನ್ನಡೆಸಲಿದ್ದಾರೆ ಎಂದರು. ಎಐಎಡಿಎಂಕೆ ಮಾಜಿ ನಾಯಕಿ ಮತ್ತು ಮಾಜಿ ಮುಖ್ಯಮಂತ್ರಿ ದಿವಂಗತ ಜೆ ಜಯಲಲಿತಾ ಅವರ ಆಶಯದಂತೆ ತಮಿಳುನಾಡಿನ ಸಮಗ್ರ ಅಭಿವೃದ್ಧಿ ಮುಂದುವರೆಯಲಿದೆ ಎಂದು ಅವರು ತಿಳಿಸಿದರು. ಮೈತ್ರಿಕೂಟದ ಅಂಗವಾಗಿ ಬಿಜೆಪಿ ತಮಿಳುನಾಡಿನ 40 ವಿಧಾನಸಭಾ ಕ್ಷೇತ್ರಗಳ ಪೈಕಿ 5 ಸ್ಥಾನಗಳಲ್ಲಿ ಸೆಣಸಲಿದೆ. ಮುಂಬರುವ 21 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಎಐಎಡಿಎಂಕೆ ಅಭ್ಯರ್ಥಿಗಳಿಗೆ ಬಿಜೆಪಿ ಬೆಂಬಲಿಸಲಿದೆ ಎಂದರು. Democratic Alliance in the center under the leadership of Prime Minister Modi, in the state under the leadership of Thiru Palaniswamy ji and Thiru Panneerselvam ji. We are starting our campaign with full confidence that we will sweep the state of Tamil Nadu as a mark of respect to Honorable ಜಯಲಲಿತಾಜಿ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. Asia's biggest air show is back. Witness India's emerging capabilities in defense, aerospace and aviation. Dedicated to startups, the first ever drone Olympics, technology, women in aviation. Over 5 days of action on the ground and across the skies. Experience it all as India gears up to take off on the runway to a billion opportunities. Aero India 2019. ಗಾಗಿ ತುರ್ತು ಪ್ರತಿಸ್ಪಂದನಾ ಬೆಂಬಲ ವ್ಯವಸ್ಥೆ ಇಆರ್ಎಸ್ಎಸ್ ಅನ್ನು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ದೆಹಲಿಯಲ್ಲಿಂದು ಲೋಕಾರ್ಪಣೆ ಮಾಡಿದರು. ಇಆರ್ಎಸ್ಎಸ್ ವ್ಯವಸ್ಥೆಯಡಿ ಮಹಿಳೆಯರ ಸುರಕ್ಷತೆಗಾಗಿ ದೇಶವ್ಯಾಪಿ ಸಹಾಯವಾಣಿ 112 ಆರಂಭಿಸಲಾಗಿದೆ. ಅಲ್ಲದೆ ಮಾನಸಿಕ ಯಾತನೆ ನಿವಾರಣೆಗಾಗಿ ತುರ್ತು ಸಹಾಯವಾಣಿಯನ್ನು ಆರಂಭಿಸಲಾಗಿದೆ. ಮೊಬೈಲ್ ಫೋನ್ನಲ್ಲಿ ಪವರ್ ಬಟನ್ ಅನ್ನು ಸತತವಾಗಿ 3 ಬಾರಿ ಒತ್ತುವ ಮೂಲಕ ಈ ಸಹಾಯವಾಣಿಗೆ ಕರೆ ಮಾಡಬಹುದಾಗಿದೆ. ಬಳಿಕ ಸಚಿವ ರಾಜನಾಥ್ ಸಿಂಗ್, ಮಹಿಳಾ ಸುರಕ್ಷತೆಗಾಗಿ ಗೃಹ ಸಚಿವಾಲಯ ಪ್ರತ್ಯೇಕ ವಿಭಾಗ ಆರಂಭಿಸಿದೆ. ಪದೇ ಪದೇ ಲೈಂಗಿಕ ದೌರ್ಜನ್ಯ ಎಸಗುವವರ ಬಗ್ಗೆ ನಿಗಾ ವಹಿಸಲು ರಾಷ್ಟೀಯ ಲೈಂಗಿಕ ಅಪರಾಧಿಗಳ ದತ್ತಾಂಶ ತಯಾರಿಸಿ ಬಿಡುಗಡೆಯನ್ನು ಮಾಡಲಾಗಿದೆ ಎಂದರು. ಅತ್ಯಾಚಾರ ಪ್ರಕರಣಗಳ ಶೀಘ್ರ ಮತ್ತು ಸುಧಾರಿತ ತನಿಖೆಗಾಗಿ ಕೇಂದ್ರೀಯ ವಿಧಿ ವಿಜ್ಞಾನ ಕೇಂದ್ರದಡಿ ಚಂಡೀಗಢದಲ್ಲಿ ಸಂಶೋಧನಾ ಸಂಸ್ಥೆ ಸ್ಥಾಪಿಸಲಾಗಿದೆ. ಮಹಿಳಾ ದೌರ್ಜನ್ಯ ಮತ್ತು ಪೋಕ್ಸೋ ಕಾಯ್ದೆ ಉಲ್ಲಂಘಿಸಿದ ಆರೋಪಿಗಳ ವಿರುದ್ಧ ತ್ವರಿತ ನ್ಯಾಯಾಲಯಗಳ ಮೂಲಕ ವಿಚಾರಣೆ ನಡೆಸುವ ವ್ಯವಸ್ಥೆ ರೂಪಿಸಲಾಗಿದೆ ಎಂದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸೆಕ್ಸುವಲ್ ಹ್ಯಾರಸ್ಮೆಂಟ್ ಸಂಬಂಧಿ ಮಾಮಲೋ ಮೇ ಲೀಗಲ್ ಎವಿಡೆನ್ಸ್ ಎಕತ್ರಿತ ಕರ್ನೆಕೆ ಲಿಯೆ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ರೇಪ್ ಕೆ ಮಾಮಲೋ ಮೇ ಬೆಹತರ್ ಇನ್ವೆಸ್ಟಿಗೇಷನ್ ಔರ್ ಪ್ರಾಸಿಕ್ಯೂಷನ್ ಕಿ ಸುವಿಧಾ ಕೆ ಲಿಯೆ ಚಂಡೀಗಢ ಮೇ ಜೈಸಾ ಕಿ ಮೇನಕಾ ಜೀ ನೇ ಬತಲಾಯಾ ಕಿ ಸೆಂಟ್ರಲ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ ಮೇ ಏಕ್ ಅತ್ಯಾಧುನಿಕ ಡಿಎನ್ಎ ಪ್ರಯೋಗಶಾಲಾ ಸ್ಥಾಪಿತ ಕರ್ನೆ ಕೆ ಲಿಯೆ ಏಕ್ ಪ್ರೊಜೆಕ್ಟ್ ಕೋ ಭೀ ಮಂಜೂರಿ ದೇ ದಿ ಗೈ ಹೈ. ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್ ರೇಪ್ ತಥಾ ಪಾಕ್ಸೋ ಆಕ್ಟ್ ಕೆ ಉಲ್ಲಂಘನೋ ಕೆ ಲಂಬಿತ ಮಾಮಲೋ ಕೋ ನಿಪಟಾನೆ ಕೆ ಲಿಯೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಕೆ ಅಂತರ್ಗತ 1023 ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಸ್ ಭೀ ಸ್ಥಾಪಿತ ಕರೇಗಾ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಮೇನಕಾ ಗಾಂಧಿ, ಮಹಿಳಾ ದೌರ್ಜನ್ಯ ಪ್ರಕರಣಗಳಲ್ಲಿ ಶೂನ್ಯ ಸಹಿಷ್ಣುತೆ ನೀತಿಯಡಿ ಕ್ರಮ ಜರುಗಿಸಲಾಗುತ್ತಿದೆ. ಅನಿವಾಸಿ ಭಾರತೀಯ ಮಹಿಳೆಯರಿಗೆ ವಿವಾಹ ವಿಚಾರದಲ್ಲಿ ಉಂಟಾಗುತ್ತಿರುವ ಅನ್ಯಾಯ ತಪ್ಪಿಸಲು ಇತ್ತೀಚೆಗೆ ಸಂಸತ್ ಮಸೂದೆ ಅಂಗೀಕರಿಸಿದೆ. ಕಳೆದ 4.5 ವರ್ಷಗಳಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಏರೋ ಇಂಡಿಯಾ ಅಂತಾರಾಷ್ಟ್ರೀಯ ವೈಮಾನಿಕ ಪ್ರದರ್ಶನಕ್ಕೆ ಬೆಂಗಳೂರು ಸಜ್ಜು. ಹೊರದೇಶಗಳಿಂದ ಅತ್ಯಾಧುನಿಕ ರಕ್ಷಣಾ ಶಸ್ತ್ರಾಸ್ತ್ರ ಆಮದು ಮಾಡಿಕೊಳ್ಳಲು ಭಾರತ ಸಿದ್ಧ, ನಿರ್ಮಲಾ ಸೀತಾರಾಮನ್. ಕೇಂದ್ರ ಸರ್ಕಾರಿ ನೌಕರರಿಗೆ ಶೇಕಡಾ 3% ತುಟ್ಟಿ ಭತ್ಯೆ ಹೆಚ್ಚಳ. ರಾಷ್ಟ್ರೀಯ ವಿದ್ಯುನ್ಮಾನ ನೀತಿ ಜಾರಿಗೆ ಕೇಂದ್ರ ಸಂಪುಟ ಅನುಮೋದನೆ, ಅರುಣ್ ಜೇಟ್ಲಿ. ದೇಶದ ಸಂಸ್ಕೃತಿ ವಿಶ್ವಕ್ಕೆ ಮಾದರಿ, ಉತ್ತಮ ನಡವಳಿಕೆಯಿಂದ ಸಮಾಜ ಕಟ್ಟುವ ಕಾಯಕ ಆಗಬೇಕಿದೆ, ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಹಾಗೂ ಲೋಕಸಭಾ ಚುನಾವಣೆ, ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ಎಐಎಡಿಎಂಕೆ ನಡುವೆ ಮೈತ್ರಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:45 ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.